ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಬಹಳ ದಿನಗಳಿಂದ ಆರಿ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಲ್ವಾ. ಇವತ್ತು ನಾನು ನಿಮಗೆ ಅದರದ ಒಂದು ಮೇನ್ ಒಂದು ಬೇಸಿಕ್ ಸ್ಟಿಚ್ಚಿಂದ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ಇವತ್ತಿನ ಈ ಕ್ಲಾಸ್ ಒನ್ನಲ್ಲಿ ನೀವು ಕಲಿಯುವಂಥದ್ದು ಆರಿ ಎಂಬ್ರಾಯ್ಡ್ರಿ ಡಿಸೈನ್ಸು. ನಾನು ಇನ್ಮುಂದೆ ನನ್ನ ಚಾನಲಲ್ಲಿ ವಾರದ ಎರಡು ದಿನಗಳಲ್ಲಿ ವಿಡಿಯೋಸ್ ಬರಲಿದೆ ಸ್ನೇಹಿತರೆ. ಒಂದು ವಿಡಿಯೋದಲ್ಲಿ ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನು ಕಲಿತೀರಾ. ಅದೇ ರೀತಿ ವಾರದ ಇನ್ನೊಂದು ದಿನದಲ್ಲಿ ಬರುವಂತಹ ವಿಡಿಯೋದಲ್ಲಿ ನೀವು ಮಗ್ಗದ ವರ್ಕ್ ಅಥವಾ ಆರಿ ವರ್ಕ್ ಅನ್ನು ಕಲಿತೀರಾ ಸ್ನೇಹಿತರೆ. ಹಾಗಾಗಿ ವಾರದ ಎರಡು ದಿನಗಳು ನನ್ನ ಚಾನಲಲ್ಲಿ ವಿಡಿಯೋಸ್ ಬರಲಿದೆ. ಹಾಗಾಗಿ ಹೊಸಬ್ರು ಯಾರ್ಯಾರಿದ್ದೀರೋ, ಇನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಈ ಎಂಬ್ರಾಯ್ಡ್ರೀಸ್ನೆಲ್ಲ ನೀವು ಕಲಿಬೇಕು ಅಂತ ಇದ್ರೆ ತಡ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಬಿಡಿ. ಆಗ ಅಪ್ಲೋಡ್ ಆಗಿದ ತಕ್ಷಣ ನೀವು ನೋಡ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ಒನ್ನಲ್ಲಿ ನಮ್ಮ ಈ ಒಂದು ಆರಿ ಎಂಬ್ರಾಯ್ಡ್ರಿ ಟ್ಯುಟೋರಿಯಲ್ ಅಲ್ಲಿ ಬೇಕಾಗಿರುವಂತಹ ಮೇನ್ ಥಿಂಗ್ಸ್ ಏನು ಅಂತ ಹೇಳ್ತಿದ್ದೀನಿ ನೋಡಿ. ಒಂದು ಆರಿ ವರ್ಕ್ ಮಾಡಲಿಕ್ಕೆ ಫ್ರೇಮ್ ಬೇಕು. ಈ ರೀತಿ ಫ್ರೇಮ್ ಅನ್ನು ತಗೊಂಡಿಟ್ಕೊಳ್ಳಿ. ಫ್ರೇಮ್ ಜೊತೆಗೆ ಒಂದು ಸಿಲ್ಕ್ ಥ್ರೆಡ್ಡು ಮತ್ತು ನೀಡಲ್ಸ್ ಬೇಕು. ಇದು ಟ್ಯುಲಿಪ್ ಬ್ರ್ಯಾಂಡ್ದು ನೀಡಲ್ ಇದು, ಮತ್ತು ಇನ್ನೊಂದು ನಾರ್ಮಲ್ ರೆಗ್ಯುಲರ್ ಆರಿ ಎಂಬ್ರಾಯ್ಡ್ರಿಗೆ ಬಳಸುವಂತಹ ನೀಡಲು, ಮತ್ತು ಸಿಜರ್ ಬೇಕು, ಹಾಗೆ ಒಂದು ಜರಿ ಥ್ರೆಡ್ ಬೇಕು. ಇವಿಷ್ಟು ಮೇನ್ ಆಗಿ ಅಂದರೆ ಒಂದು ಆರಿ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಲು. ಜೊತೆಗೆ ಇಲ್ಲಿ ಒಂದು ಕ್ಲಾತನ್ನು ನಾನು ಇದಾಗಲೇ ನಾನು ಮಗ್ಗದ ಸ್ಟ್ಯಾಂಡ್ಗೆ ಹಾಕಿ ರೆಡಿಯಾಗಿಟ್ಟಿದ್ದೀನಿ. ಇದು ಕಾಟನ್ ಆಗಿರ್ಬೋದು ಅಥವಾ ಸಿಲ್ಕ್ ಆಗಿರ್ಬೋದು ನೋಡಿ, ಯಾವುದೇ ಒಂದು ಕ್ಲಾತಲ್ಲಿ ಅಥವಾ ಹೇಗಾದರೂ ನೀವು ಕಲಿಬಹುದು. ಮುಂದಕ್ಕೆ ಅಂದರೆ ಈಗ ನಾನು ಕಾಟನ್ ಹಾಕ್ಕೊಂಡಿದ್ ಕೆಲವರು ಕೇಳ್ಬೋದು, ಆಮೇಲೆ ಸಿಲ್ಕ್ ಮೆಟೀರಿಯಲ್ ಹಾಕ್ಕೋಬೇಕಾಗಿತ್ತ ಅಥವಾ ಕಾಟನ್ ಬೇಕಿತ್ತ ಅಂತ. ನಾನು ಹೇಳೋದೇನು ಅಂತಂದರೆ, ನೀವು ನಿಮಗೆ ಕಂಫರ್ಟ್ ಅನಿಸುವಂತಹ ಮೆಟೀರಿಯಲನ್ನು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅದನ್ನು ನೀವು ಕಲ್ತಿದ್ದೀರಾ ಅಂದರೆ ಯಾವುದೇ ಒಂದು ಬಟ್ಟೆ ಮೇಲೆ ನೀವು ಆರಾಮಾಗಿ ಹಾಕ್ಬೋದು ಸ್ನೇಹಿತರೆ. ನೆಟ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಅಥವಾ ಬಹಳ ಒಂದು ಕಾಟನ್ ಮೆಟೀರಿಯಲೇ ಆಗಿರ್ಬೋದು, ನೀವು ಎಲ್ಲದರ ಮೇಲೂ ಹಾಕ್ಬೋದು. ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ಮಾತ್ರನೇ ನಿಮಗೆ ಇದು ಕಲಿಯೋವರೆಗೂ ಮತ್ತು ಕಾನ್ಫಿಡೆನ್ಸ್ ಬರೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಲಿತಾ ಕಲಿತಾ ನೀವು ಅದನ್ನು ಪಳಗಿಸ್ಕೊಂಡ್ಮೇಲೆ ನಿಮಗೆ ಎಲ್ಲನೂ ಸುಲಭ ಆಗುತ್ತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ಕೊಡುವಂತಹ ಈ ಒಂದು ಬೇಸಿಕ್ ಸ್ಟಿಚ್ಚನ್ನು ತಿಳ್ಕೊಳ್ಳೋಣ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ. ಮೊದಲನೇದಾಗಿ ನೀವು ಕಲಿಬೇಕಾಗಿರೋದು ಅಂದರೆ ನೀಡಲನ್ನು ಯಾವ ರೀತಿ ಹಿಡ್ಕೋಬೇಕು ಅಂತ ನೋಡಿ. ನೀಡಲನ್ನು ನಾನು ಮೂರು ಬೆರಳಲ್ಲಿ ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೀನಿ. ನೀಡಲ್ ಪೊಸಿಷನ್ ಯಾವಾಗಲೂ ನೇರಕ್ಕೆ 90 ಡಿಗ್ರಿನಲ್ಲಿರಬೇಕು. ಇದನ್ನು ಹಿಡ್ಕೊಳ್ಳೋದಲ್ದಿರಾ ಇದರ ಮೂಮೆಂಟನ್ನು ನೀವು ಫಸ್ಟು ತಿಳ್ಕೊಳ್ಬೇಕು ಸ್ನೇಹಿತರೆ. ಈ ಒಂದು ಟ್ಯುಲಿಪ್ ಅನ್ನೋ ಒಂದು ಹೆಸರು ಏನಿದೆಯೋ ಅದಕ್ಕೆ ಸರಿಯಾಗಿ ಇಲ್ಲಿ ನೀವು ಹುಕ್ಕನ್ನು ಕಾಣ್ತಿದ್ದೀರಾ. ಈ ಹುಕ್ ಇದೆಯಲ್ವಾ, ಈ ಒಂದು ಟ್ಯುಲಿಪ್ಗೆ ಕರೆಕ್ಟಾಗಿ ನೇರಕ್ಕಿದೆಯಲ್ಲ, ಈ ಒಂದು ಪೊಸಿಷನ್ ನೋಡ್ಕೊಳ್ಳಿ. ಇದು ಯಾವಾಗಲೂ ನಿಮ್ಗೆ ಆಪೋಸಿಟ್ ಡೈರೆಕ್ಷನ್ ಇರಬೇಕು. ಅಂದರೆ ಟ್ಯುಲಿಪ್ ಅನ್ನೋ ಹೆಸರು ಏನಿದೆಯೋ ಅದು ಆಪೋಸಿಟ್ ಇರುತ್ತೆ ನಿಮಗೆ. ಅಂದರೆ ಈ ಒಂದು ಫುಟ್ ಅಥವಾ ಈ ಒಂದು ಇದರ ಒಂದು ಹುಕ್ ಭಾಗ ಏನಿದೆಯೋ ಅದು ನಿಮಗೆ ಆಪೋಸಿಟ್ ಇದೆ. ಇದನ್ನು ನೀವೇನು ಮಾಡಬೇಕು, ಬಟ್ಟೆಯಲ್ಲಿ ಮೊದಲು ಈ ರೀತಿ ಚುಚ್ಚಿ ಅದನ್ನು ಈ ರೀತಿಯಾಗಿ ತಿರುಗಿಸ್ಬೇಕು ಸ್ನೇಹಿತರೆ. ನಿಮ್ಮ ಕಡೆಗೆ ಈ ರೀತಿ ಡೈರೆಕ್ಷನ್ ಅಂದರೆ ಲೆಫ್ಟ್ ಕಡೆಯಿಂದ ತಿರುಗಿಸಿ ಮೇಲಕ್ಕೆ ತರಬೇಕು. ಮೇಲಕ್ಕೆ ತಂದ ಮೇಲೆ ನೋಡಿ, ಈ ರೀತಿ ಆ ನೀಡಲನ್ನು ನಿಧಾನಕ್ಕೆ ಮೇಲಕ್ಕೆ ತೊಗೊಂಡು ಬಂದಮೇಲೆ ಮತ್ತೆ ಮೇಲೇನೆ ನೀವೇನು ಮಾಡಬೇಕು, ಯಾವ ರೀತಿ ತಿರುಗಿಸಿದ್ರಿ ಅದೇ ಡೈರೆಕ್ಷನಲ್ಲಿ ಮತ್ತೆ ಅದನ್ನು ರಿವರ್ಸಲ್ಲಿ ತಿರುಗಿಸಿ ಏನು ಮಾಡಬೇಕು, ಮತ್ತೆ ಅದನ್ನು ಈ ಒಂದು ಹುಕ್ ಭಾಗ ಏನಿದೆಯೋ ಅದನ್ನು ನಾವು ಆಪೋಸಿಟ್ಗೆ ತಿರುಗಿಸ್ಕೋಬೇಕು. ಆಮೇಲೆ ನಾವು ಮತ್ತೆ ಅದನ್ನು ನೀಡಲನ್ನು ಮತ್ತೆ ಚುಚ್ಚಿ ಮತ್ತೆ ಅದನ್ನು ಅದೇ ರೀತಿ ತಿರುಗಿಸಿ ಮೇಲಕ್ಕೆ ತರಬೇಕು. ಬಂದಿರೋಂಥ ನೀಡಲನ್ನು ಮತ್ತೆ ರಿವರ್ಸ್ ಮಾಡಿ ಈ ರೀತಿ ಚುಚ್ಚಬೇಕು. ಅಂದರೆ ಇಲ್ಲಿ ನೋಡಿ, ನಿಮಗೆ ಹೇಳಬೇಕು ಅಂತಂದರೆ ಸಿಂಪಲ್ ಆಗಿ ಯಾವ ಈ ಒಂದು ನೀಡಲ್ ಯಾವ ರೀತಿ ಹೋಗುತ್ತೆ ಅಂದರೆ, ಕೆಳಗಡೆ ಈ ರೀತಿ ಚುಚ್ಚಿದ ಮೇಲೆ ಅದನ್ನು ನಾವು ಈ ಒಂದು ಡೈರೆಕ್ಷನ್ನಲ್ಲಿ ತಿರುಗಿಸ್ತೀವಿ. ಹೀಗೆ ಹೀಗೆ ತಿರುಗಿಸಿ ಅದನ್ನು ಏನು ಮಾಡ್ತೀವಿ, ಮೇಲಕ್ಕೆ ತೊಗೊಂಬರ್ತೀವಿ. ಮೇಲೆ ಬಂದ ಮೇಲೆ, ಕ್ಲಾತ್ ಮೇಲೆ ಬಂದ ಮೇಲೆ ಮತ್ತೆ ನಾವು ಮೇಲ್ಗಡೆನೆ ಅದೇ ಇದು ಯಾವ ರೀತಿ ಬಂದಿತ್ತು ಹಾಗೆ ಇಲ್ಲಿಂದ ನೀಡಲನ್ನು ಹಾಗೆ ಮೇಲ್ಗಡೆ ತಿರುಗಿಸಿ ಅದನ್ನು ಈ ಡೈರೆಕ್ಷನ್ಗೆ ಇಟ್ಟು ಆಮೇಲೆ ಅದನ್ನು ಚುಚ್ಚುತ್ತೀವಿ. ಇದನ್ನು ನೀವು
ಡೈರೆಕ್ಷನ್ ಅಂದ್ರೆ ಪೊಸಿಷನ್, ಈ ಒಂದು ನೀಡಲ್ ಅನ್ನ ತಿರುಗಿಸೋ ಒಂದು ಪದ್ಧತಿಯನ್ನ ತಿಳ್ಕೊಬೇಕು ಸ್ನೇಹಿತರೆ. ಜಸ್ಟ್ ನೋಡಿ ಈ ನೀಡಲ್ ಹೀಗಿದೆ ಅಲ್ವಾ ಟ್ಯುಲಿಪ್, ಈ ರೀತಿ ಚುಚ್ಚಿರ್ತೀರ, ಅದನ್ನ ಹೀಗೆ ತಿರುಗಿಸೋದು, ಈ ರೀತಿ ತಿರುಗಿಸ್ತೀರ, ಆಮೇಲೆ ಮೇಲೆ ತಗೊಂಡ್ಮೇಲೆ ಅದನ್ನ ಮತ್ತೆ ಈ ರೀತಿ ತಿರುಗಿಸಿ ಮತ್ತೆ ಆ ಡೈರೆಕ್ಷನ್ಗೆ ಇಟ್ಕೊಂಡು ಮತ್ತೆ ಅದನ್ನ ಚುಚ್ಚುತ್ತೀರ ಬಟ್ಟೆಯಲ್ಲಿ. ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ನೀಡಲ್ ನೇರಕ್ಕಿರ್ಬೇಕು, ಈ ರೀತಿ ಚುಚ್ಚಬೇಕು, ಮತ್ತೆ ಅದನ್ನ ತಿರುಗಿಸಿ ಮೇಲಕ್ಕೆ ತಗೋಬೇಕು. ಚುಚ್ಚೋದು, ತಿರುಗಿಸೋದು, ಮೇಲೆ ತೆಗೆಯೋದು, ಇದೇ ರೀತಿ ನೀವು ಒಂದು ಸ್ವಲ್ಪ ಸುಮಾರು ಹೊತ್ತು ನೀಡಲಲ್ಲಿ ಈ ರೀತಿ ಮಾಡೋದನ್ನ ಕಲಿಬೇಕಾಗುತ್ತೆ. ನಾರ್ಮಲ್ ನೀಡಲಲ್ಲಾದ್ರೂ ಕೂಡ ನೀವು ಅದನ್ನ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ಜಸ್ಟ್ ಹಾಗೆ ಚುಚ್ಚೋದು, ತಿರುಗಿಸೋದು, ಸ್ವಲ್ಪ ಮೇಲಕ್ಕೆ ತೆಗೆಯೋದು, ಮತ್ತೆ ಚುಚ್ಚೋದು, ತಿರುಗಿಸೋದು, ಮೇಲಕ್ಕೆ ತೆಗೆಯೋದು. ಈ ನೀಡಲ್ ಮೂಮೆಂಟ್ನ ನೋಡಿ, ಈ ತಿರುಗಿಸೋದು, ಈ ಒಂದು ಬೆರಳುಗಳಿದೆಯಲ್ಲ ಜಸ್ಟ್ ಹೀಗೆ ತಿರುಗಿಸ್ಬೇಕಾಗತ್ತೆ ಹೆಲ್ಪ್ ಅಷ್ಟೇನೆ. ಇದನ್ನ ತುಂಬಾ ಟೈಟಾಗಿ ಇಟ್ಕೋಬೇಡಿ, ಲೂಸ್ ಆಗಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಚುಚ್ಚಿದ್ಮೇಲೆ ಈ ಹೆಬ್ಬೆರಳಿಂದ ನೋಡಿ ಜಸ್ಟ್ ಹೀಗೆ ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಳಿ, ಮೇಲಕ್ಕೆ ತೆಗೆದು ಮತ್ತೆ ಅದನ್ನ ಆ ಕಡೆ ತಿರುಗಿಸಿ ಮತ್ತೆ ಅದನ್ನ ಚುಚ್ಚೋದು. ಇದು ನಮ್ಮ ಬೆರಳುಗಳ ಮೂಮೆಂಟು. ಈಗ ದಾರದ ಜೊತೆಯಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ಒಂದು ಪ್ರಾಕ್ಟೀಸ್ ನೀವು ಮಾಡಿದ್ರೆ, ಈ ರೀತಿ ಚುಚ್ಚಿ ಮಾಡೋದ್ರಿಂದ ಈ ತರದ ಆರಿ ನೀಡಲ್ ಸ್ಟೀಲ್ದಾದ್ರೆ ನಿಮ್ಗೆ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ ಸ್ನೇಹಿತರೆ. ಇಂಥ ನಾರ್ಮಲ್ ನೀಡಲ್ ಆದ್ರೆ ನಿಮ್ಗೆ ಚೆನ್ನಾಗಿ ಅದು ಸ್ಮೂತ್ ಆಗುತ್ತೆ, ಹಾಗೆ ಬಳಸೋದಕ್ಕೂ ದಾರಗಳು ಬಟ್ಟೆದು ಏನು ಡ್ಯಾಮೇಜ್ ಆಗಲ್ಲ. ಅದಕ್ಕೆ ಫಸ್ಟ್ ನಾವು ಇದೇ ರೀತಿನೇ ಈ ತರದ ನೀಡಲ್ ಅನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅಂದ್ರೆ ಸ್ಮೂತ್ ಮಾಡ್ಲಿಕ್ಕೆ ಇದನ್ನೇ ಮಾಡೋದು. ನೋಡಿ ಆ ರೀತಿ ಮಾಡೋದ್ರಿಂದನೂ ನಿಮ್ಗೆ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆಯಿಂದ ಸೂಜಿ ತೆಗೆಯೋದು ಸುಲಭವಾಗಿ ಬಂದ್ಬಿಡುತ್ತೆ. ದಾರ ಜೊತೆಲಿ ಯಾವ ರೀತಿ ಮಾಡೋದು ಅಂತ ಈಗ ನಾನು ತೋರಿಸ್ತೀನಿ. ನೋಡಿ ಸಿಲ್ಕ್ ಥ್ರೆಡ್ನ ಒಂದು ಕಪ್ಪಲ್ಲಿ ಹಾಕೊಂಡು ಕೆಳಗಡೆ ಇಟ್ಬಿಡಿ ಈ ರೀತಿ. ಆಮೇಲೆ ಈ ಒಂದು ದಾರದ ಈ ಒಂದು ಸ್ಟಾರ್ಟಿಂಗ್ ಏನಿದೆಯೋ ಇದನ್ನ ನಾವು ಚೆನ್ನಾಗಿ ಒಂದು ಗಂಟು ಹಾಕೊಳ್ಳೋಣ ಈ ರೀತಿ. ಆಕ್ಚುಲಿ ನಾವು ಈ ಒಂದು ಮಗ್ಗದ ವರ್ಕ್ ಮಾಡುವಾಗ ಈ ರೀತಿ ಗಂಟು ಹಾಕಲ್ಲ ಸ್ನೇಹಿತರೆ, ಅದಕ್ಕೆ ಬೇರೆ ಮೆಥಡ್ ಅಲ್ಲಿ ಮಾಡ್ತೀವಿ. ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಹೇಳ್ಕೊಡೋದು, ಅದಕ್ಕೆ ಈ ಗಂಟು ಹಾಕೋದು ಬೆಸ್ಟ್ ಮೆಥಡ್. ಈ ರೀತಿ ಗಂಟು ಹಾಕೊಂಡಿದ್ಮೇಲೆ ನೋಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವೇನ್ ಮಾಡಬೇಕು, ಇದನ್ನ ಈ ರೀತಿ ನೋಡ್ಕೊಳ್ಳಿ, ಈ ರೀತಿ ಹಿಡ್ಕೋಬೇಕಾಗುತ್ತೆ ಈ ರೀತಿ. ಈ ದಾರನ ಎರಡು ಬೆರಳ ಮಧ್ಯೆ ಹಿಡ್ಕೊಳ್ಳಿ ಮತ್ತೆ ಇದನ್ನ ಈ ರೀತಿಯಾಗಿ ಹಿಡ್ಕೋಬೇಕಾಗತ್ತೆ. ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇದು ಕೆಳಭಾಗದಲ್ಲಿರುತ್ತೆ. ಇಲ್ಲಿ ಸೂಜಿ ಏನಾಗುತ್ತೆ, ನಮ್ಮ ಒಂದು ನೀಡಲು ಇದು ನಾನು ಹೇಳ್ಕೊಟ್ಟಿದ್ನಲ್ಲ ಆಗ್ಲೇ ಟ್ಯುಲಿಪ್ ಅನ್ನೋ ಒಂದು ಹೆಸರು ಏನಿದೆಯೋ ಅದು ಆಪೋಸಿಟ್ ಹೋಗುತ್ತೆ. ನೋಡಿ ನಿಮ್ಗೆ ಈ ಎಡ್ಜಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕೆಳಗಡೆ ಮೂಮೆಂಟು ಮೇಲೆ ಮೂಮೆಂಟು ಎರಡೂ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ ಈಗ ನಾನು ಹೇಳ್ಕೊಟ್ಟಿದ್ದ ತರನೇ ಈಗ ಏನ್ ಮಾಡ್ತಿದ್ದೀನಿ, ಜಸ್ಟ್ ಇದನ್ನ ಕೆಳಗಡೆ ಈ ರೀತಿ ಕೆಳಗಡೆ ಚುಚ್ಚಿದ್ದೀನಿ. ಈಗ ಇಲ್ಲಿ ನಿಮ್ಗೇನ್ ಕಾಣ್ತಿದೆ, ಈ ಒಂದು ಥ್ರೆಡ್ ಅನ್ನ ಜಸ್ಟ್ ನೀಡಲ್ಗೆ ಆ ಹುಕ್ಕುಗೆ ಸೇರಿಸಿ ಹೀಗೆ ಸೇರಿಸಿದ್ದೀನಿ. ಈಗ ನಾನು ತಿರುಗಿಸ್ಕೊತಾ ಇದ್ದೀನಿ, ನೀಡಲ್ ಅನ್ನ ತಿರುಗಿಸಿ ಮೇಲಕ್ಕೆ ತಗೊಂಡ್ ಬಂದಿದ್ದೀನಿ. ಈಗ ಮೆತ್ತಗೆ ಈ ಗಂಟಿದೆಯಲ್ಲ, ಈ ಗಂಟಿನ ಭಾಗನ ಎಳ್ಕೋಬೇಕು ಸ್ನೇಹಿತರೆ. ಈ ರೀತಿ ಮೇಲೆ ದಾರ ಎಳೆದಾಗ ಅದು ಆಲ್ಮೋಸ್ಟ್ ಅದು ಚೆನ್ನಾಗಿ ಸ್ಟಿಫ್ ಆಗಿ ನೀಟಾಗಿ ಅದು ಗಂಟು ಮೇಲಕ್ಕೆ ಬಂದ್ಬಿಡುತ್ತೆ. ಈಗ ನೆಕ್ಸ್ಟು ಈಗ ನಮ್ಮ ಸ್ಟಿಚ್ ಯಾವ ರೀತಿ ಮಾಡೋದು, ಈಗ ಮೇಲಕ್ಕೆ ಬಂದಿರೋ ಹುಕ್ಕನ್ನು ನಾವು ಮತ್ತೆ ಏನು ಮಾಡ್ತಿದ್ದೀವಿ, ಅದು ಹಾಗೇ ಇರುತ್ತೆ. ಈ ಒಂದು ನೀಡಲ್ ಪೊಸಿಷನ್ ನಾವು ತಿರುಗಿಸ್ಕೋಬೇಕಲ್ಲ, ತಿರುಗಿಸಿದಾಗಿದೆ. ಈಗ ಇದನ್ನು ಮತ್ತೆ ನಾನು ಬಟ್ಟೆಯಲ್ಲಿ ತೂರಿಸಿ ಈ ಒಂದು ಥ್ರೆಡ್ ಯಾವಾಗ್ಲೂ ಆ ಕಡೆಯಿಂದ ಅಂದರೆ ನಾವು ನೀಡಲನ್ನು ಲೆಫ್ಟ್ ಕಡೆಯಿಂದ ನಾವು ತಿರುಗಿಸ್ತೀವಿ. ಈ ಥ್ರೆಡ್ ಯಾವಾಗಲೂ ಹಿಂಗಿಂದ ಮುಂದೆಯಿಂದನೇ ಹಾಕಬಾರ್ದು, ಅದಕ್ಕೆ ಆ ಕಡೆಯಿಂದ ತಿರುಗಿಸಿ ಹಾಕಿ ನೀಡಲ್ಗೆ ಕೊಡಬೇಕು. ನೋಡಿ ಈ ರೀತಿ ನೀಡಲ್ ತಿರುಗಿಸ್ತಾ ತಿರುಗಿಸ್ತಾ ಥ್ರೆಡ್ ತಗೊಂಡು ಮೇಲಕ್ಕೆ ಬರುತ್ತೆ. ಈ ರೀತಿ ಬಂದಿರೋದು ನೋಡಿ, ಈ ರೀತಿ ಬಂತು. ಈಗ ಮತ್ತೆ ಮೇಲೆ ಬಂದು ನಮ್ಮ ಸ್ಟಿಚ್ ಮೇಲೆ ಬಂದ ತಕ್ಷಣ ಮತ್ತೆ ನಾವು ಏನು ಮಾಡ್ತಿದ್ದೀವಿ, ಮೆತ್ತಗೆ ಅದನ್ನು ಆ ರಿವರ್ಸ್ ಮಾಡೋದನ್ನು ಮಾಡಿಕೊಂಡು ಮತ್ತೆ ಅದನ್ನು ಚುಚ್ಚಬೇಕು ಸ್ನೇಹಿತರೆ. ನೋಡಿ ಥ್ರೆಡ್ಡನ್ನು ಈ ರೀತಿ ಸುತ್ತಿ ನೀಡಲಿಂದ
ದಾರನ ಮೇಲಕ್ಕೆ ತೊಗೊಂಬಂದು ಮೇಲೆ ಇರೋ ನೀಡಲ್ಲು ತಿರುಗಿಸೋದು, ನೀವು ಕಲ್ತಿರ್ತೀರಲ್ಲ ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಸ್ನೇಹಿತರೆ. ಜಸ್ಟ್ ಹೀಗೆ ಪಂಚ್ ಮಾಡಿ ಈ ಥ್ರೆಡ್ ಯಾವಾಗ್ಲೂ ಕ್ಲಾಕ್ ವೈಸ್ ಅಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ತಿರುಗಿಸಿ ಮತ್ತೆ ನೀಡಲನ್ನು ಮೇಲಕ್ಕೆ ತನ್ನಿ, ನೀಡಲನ್ನು ಮತ್ತೆ ರಿವರ್ಸ್ ಆಗಿ ಸುತ್ತಿ ನೋಡಿ, ಎರಡೂ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ಸ್ನೇಹಿತರೆ. ಈಗ ನೀಡಲನ್ನು ಚುಚ್ಚೋದು ಮತ್ತೆ ಇದನ್ನು ಹೀಗೆ ತಿರುಗಿಸಿ ಈ ರೀತಿ ಮಾಡಬೇಕು. ಇದೇ ರೀತಿ ನಾವು ಈ ಕಂಪ್ಲೀಟ್ ಒಂದು ಲೈನ್ ಆಗಿ ಹಾಕೊಳ್ತಾ ಹೋಗಬೇಕು ಸ್ನೇಹಿತರೆ. ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅನಿಸುತ್ತೆ ಈ ಎಡ್ಜಲ್ಲಿ ಹಾಕಿರೋದ್ರಿಂದ. ಇದನ್ನು ಎಂಡ್ ಯಾವ ರೀತಿ ಮಾಡಬೇಕು ಅಂತಂದರೆ ನೋಡಿ, ಈ ರೀತಿ ಬಂದಿರೋ ಅಂಥದ್ದನ್ನು ಹೀಗೆ ಇಟ್ಕೊಂಡು ಈ ಉದ್ದ ಇದೆಯಲ್ಲ ಸ್ವಲ್ಪ, ಅಂದರೆ ಈ ಕೆಳಗಡೆ ಇರೋ ದಾರನ ಸ್ವಲ್ಪ ಉದ್ದಕ್ಕೆ ಇಟ್ಕೊಂಡು ಕಟ್ ಮಾಡಿಬಿಡಿ, ಸ್ವಲ್ಪ ಉದ್ದ ಇರಲಿ. ಕಟ್ ಮಾಡಿದ್ಮೇಲೆ ಈ ಮೇಲ್ಗಡೆ ಸೂಜಿಯಲ್ಲಿರುವಂತಹ ನೀಡಲಲ್ಲಿರುವಂತಹ ದಾರನ ಮೇಲಕ್ಕೆ ಹಿಂಗೆ ಎಳೆದು ಬಿಡಿ. ಎಳೆದಿದ ಆದಮೇಲೆ ಈಗೇನು ಮಾಡಬೇಕು, ಈ ಒಂದು ಸ್ಟಿಚ್ ಇದೆಯಲ್ವಾ ಅದಕ್ಕೆ ಹೊರಭಾಗದಲ್ಲಿ ಅಂದರೆ ಸ್ವಲ್ಪ ಆಚೆಗೆ ಮತ್ತೆ ನೀಡಲನ್ನು ಕೆಳಗಡೆಯಿಂದ ತಗೊಂಡು ಈ ದಾರನ ಅದಕ್ಕೆ ಆ ಒಂದು ಹುಕ್ಕುಗೆ ಸೇರಿಸ್ಕೊಂಡ್ರೆ ಈ ರೀತಿ ಸೇರಿಸಿ ಕೆಳಗಡೆಗೆ ಎಳೀರಿ. ಎಳ್ಕೊಂಡ್ರೆ ನಮಗೆ ಇದು ದಾರ ಕೆಳಗೆ ಬಂದ್ಬಿಡುತ್ತೆ, ಆಗ ಇದು ಲಾಕ್ ಆಗುತ್ತೆ ಸ್ನೇಹಿತರೆ. ಇದು ನೀವು ಮೊದಲನೇದಾಗಿ ಹೇಗೆ ಮಾಡೋದು ಥ್ರೆಡ್ಡಲ್ಲಿ ಅಂತ ಕಲ್ತ್ರಿ. ಅದೇ ರೀತಿ ಜರಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಜರಿಗೂ ಹಾಗೇನೆ ನೀವು ಒಂದು ತುದಿ ಭಾಗನ ಗಂಟು ಹಾಕ್ಕೊಳ್ಳಿ, ಅದನ್ನು ಇದೇ ರೀತಿ ಕಪ್ಪಲ್ಲಿ ಇಟ್ಕೊಂಬಿಡಿ ನೋಡಿ. ಅದೇ ರೀತಿ ನಾನು ಈ ರೀತಿ ಬೆರಳುಗಳ ಮಧ್ಯದಲ್ಲಿ ಅಂದರೆ ಈ ರೀತಿ ಇಟ್ಕೊಂಡು ಈಗ ನಾನೇನು ಮಾಡ್ತಿದ್ದೀನಿ, ನಿಮಗೆ ಇಲ್ಲಿಂದ ತೆಗೆಯೋದು ಕಷ್ಟ ಅಂದರೆ ನೀವು ಇಲ್ಲಿಂದನೇ ತೊಗೋಬೋದು. ಜಸ್ಟ್ ಈಗ ಇಟ್ಕೊಳ್ಳಿ, ಈಗ ನೋಡ್ಕೊಳ್ಳಿ ಇಲ್ಲಿ ಈ ದಾರ ಸೂಜಿನ ಚುಚ್ಚಿ ಇಲ್ಲಿದೆಯಲ್ಲ ಬೆರಳ ಮೇಲೆ ಅದನ್ನು ಈ ರೀತಿ ಮೇಲಕ್ಕೆ ತೊಗೊಳ್ಳಿ. ತೊಗೊಂಡಿದ್ಮೇಲೆ ನೋಡಿ, ಈ ಗಂಟಿರೋ ಭಾಗ ನಮಗೆ ಟೈಟಾಗಿ ಬರಬೇಕಲ್ಲ, ಅದಕ್ಕೆ ಮೇಲ್ಗಡೆ ಸೂಜಿನ ಹೀಗೆ ಎಳ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಗಂಟು ನಮಗೆ ಕರೆಕ್ಟಾಗಿ ಬಟ್ಟೆಗೆ ತಾಗಬೇಕು ಅಲ್ಲಿವರೆಗೂ. ಈಗ ಏನು ಮಾಡಬೇಕು, ಕೆಳಗಡೆ ನೀಡಲ್ಲಿರುವಂತಹ ಅಂದರೆ ಈ ದಾರನ ಎಳ್ಕೊಂಡು ಈಗ ನೋಡಿ, ನಮ್ಮ ಒಂದು ಮೆಥಡ್ ಇದೆಯಲ್ಲ ಯಾವ ಥರ, ಈ ಒಂದು ನೀಡಲು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಚುಚ್ಚಬೇಕು, ಥ್ರೆಡ್ಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸಿ ಆ ಹುಕ್ಕಿಗೆ ಸೇರಿಸ್ಬೇಕು, ನೀಡಲು ನಾವು ತಿರುಗಿಸಿರ್ತೀವಿ ಇದನ್ನು ಮೇಲಕ್ಕೆ ತೊಗೊಂಬಂದು ಜಸ್ಟು ಆ ಒಂದು ಸ್ಟಿಚ್ಚನ್ನು ಮೇಲೆ ತಂದಿದ್ದೀವಿ. ಈಗ ಮತ್ತೆ ಮೇಲೆ ಅದನ್ನು ತಿರುಗಿಸಿದ್ದೀವಿ, ಮತ್ತೆ ಅದು ಚುಚ್ಚಬೇಕು, ಮತ್ತೆ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅದನ್ನು ತಿರುಗಿಸಿ ನೋಡಿ, ಈ ಒಂದು ಮೆಥಡಲ್ಲಿ ಮಾಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ನಿಮಗೆ ಈ ಎಡ್ಜಲ್ಲಿ ಹಾಕಿರೋದ್ರಿಂದ ನಿಮಗೆ ಈ ರೀತಿ ಕಾಣ್ತಿದೆ. ನಾವು ಇಲ್ಲಿನೂ ಅಂದರೆ ಮುಂದೆ ಈ ಭಾಗದಲ್ಲಿ ಹಾಕಿ ತೋರಿಸಿದ್ರೆ ನಿಮ್ಗೆ ಕೆಳಗಡೆದು ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಎಡ್ಜಲ್ಲಿ ಹಾಕಿ ತೋರಿಸ್ತಾ ಇರೋದು. ಈ ರೀತಿ ಸ್ಟಿಫ್ ಆಗಿರುತ್ತೆ ಸ್ನೇಹಿತರೆ ಇದು ನೋಡಿ, ಈ ರೀತಿ ಜಸ್ಟ್ ಈ ರೀತಿ ಹಾಕ್ಕೊಳ್ತಾ ಹೋಗೋದು. ನೀವು ಸ್ವಲ್ಪ ದೂರ ದೂರನೇ ಹಾಕಿ ಸ್ಟಾರ್ಟಿಂಗಲ್ಲಿ ನಿಮಗೆ ಲೆಂತ್ ತೊಗೊಂಡು ಮಾಡಿ, ಈ ರೀತಿ ತುಂಬ ಹತ್ತಿರ ಹಾಕಕ್ಕೆ ಬರಲ್ಲ, ದೂರ ದೂರ ಹಾಕಿ. ಮತ್ತೆ ಈ ದಾರ ಕೆಳಗಡೆ ಇರೋದನ್ನು ತುಂಬ ಟೈಟಾಗಿ ಎಳ್ಕೊಳ್ಬೇಡಿ, ಹಾಗೆ ಮೇಲೆ ಬಂದ ಮೇಲೆ ಸಹ ನೀವೇನು ಮಾಡಬಾರ್ದು, ತುಂಬ ಬಿಗಿಯಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಲೂಸ್ ಬಿಡಿ, ಏನೂ ಆಗೋದಿಲ್ಲ ನೋಡಿ. ಇದು ಲೂಸ್ ಆಗಿದೆ, ಈಗ ಚುಚ್ಚಿದ ಮೇಲೆ ಈ ಕೆಳಗಡೆ ಇರೋ ಥ್ರೆಡ್ಡನ್ನು ಅದನ್ನು ಸುತ್ತಿದ್ದೀವಿ ಇದಕ್ಕೆ ನೀಡಲ್ಗೆ, ಮತ್ತು ಮೇಲ್ಗಡೆ ತೊಗೊಂಬರ್ಬೇಕು ಈ ರೀತಿ. ಈಗ ಇದನ್ನು ನಾವು ಎಂಡ್ ಮಾಡೋದು ಹೇಗೆ ಅಂದರೆ, ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಕಟ್ ಮಾಡಿದ್ಮೇಲೆ ಇದನ್ನು ಮೇಲಕ್ಕೆ ಎಳೆದು ಬಿಡಿ. ಎಳೆದಿದ್ಮೇಲೆ ಮತ್ತೆ ಏನು ಮಾಡಬೇಕು, ಜಸ್ಟು ಇಲ್ಲಿ ಪಕ್ಕದಲ್ಲಿ ಅಂದರೆ ಆ ಒಂದು ಚೇನ್ ಆಗಿದ್ಮೇಲೆ ಹೊರಗಡೆಗೆ ನೀಡಲನ್ನು ತೊಗೊಂಬಂದು ಒಮ್ಮೆ ಇದನ್ನು ಈ ರೀತಿ ಸುತ್ತಕೊಳ್ಳಿ, ಅದಕ್ಕೆ ಸುತ್ತಬಿಟ್ಟು ಇದನ್ನು ಟೈಟಾಗಿ ಇಟ್ಕೊಂಡು ಇದನ್ನು ಎಳ್ಕೊಂಡ್ರೆ ನಿಮಗೆ ಸ್ಟಿಚ್ ಏನಾಗುತ್ತೆ, ನಿಮಗೆ ಕೆಳಗಡೆಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಅಂದರೆ ಆ ದಾರ ಬರುತ್ತೆ, ಬಂದಿರೋ ದಾರನ ನೀವು ನೀಟಾಗಿ ಎಳ್ಕೊಂಬಿಡಿ. ಈ ರೀತಿ ಎಳೆದು ಬಿಟ್ಟರೆ ನಿಮಗೆ ಆ ಒಂದು ಸ್ಟಿಚ್ ಲಾಕ್ ಆಗುತ್ತೆ, ಮತ್ತು ನಿಮಗೆ ಏನು ಅದು ವಾಪಸ್ಸು ಎಲ್ಲ ತಿರುಗಿ ಇದಾಗೋದಿಲ್ಲ. ಈ ರೀತಿ ಮಾಡ್ಕೊಂಬಿಡಿ. ಇದೇ ರೀತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಕ್ಲಾಸ್ 1 ಅಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ಇದು ಬೇಸಿಕ್
ಸ್ಟಿಚ್ಚು. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ಇದರದು ಇನ್ನಷ್ಟು ಮುಂದುವರೆದಂತಹ ಸ್ಟಿಚಸ್ ಅನ್ನ ಹೇಳ್ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.